ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇವಾಗ ತಾನೇ ಒಂದು ಪ್ರೊಫೈಲ್ ಕೂಡ ನಮ್ಮ ಬಂದಿದೆ ಫ್ರೆಂಡ್ಸ್. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಕೊನೆ ತನಕ ನೋಡಿ. ಒಬ್ಬರು ದಪ್ಪ ಇದ್ದೀನಿ ಅಂತ ಗಂಡ ಕೈಯೆಲ್ಲ ನನ್ನ ಕೈದು ಸುಖ ಕೊಟ್ಟರೆ 1 ಎಕರೆ ಹೊಲ ಕೂಡ ಕೊಡುತ್ತೇನೆ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಯಾರಾದರೂ ಇವರಿಗೆ ಒಂದು ಸುಖ ಪಡಿಸುವ ಒಂದು ಎಬಿಲಿಟಿ ನಿಮ್ಮ ಹತ್ರ ಏನಾದರೂ ಇದೆ ಅಂತೇಳಿ ಅನಿಸಿದರೆ 100% ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಇನ್ನೂ ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಪ್ರೊಫೈಲ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಅವರ ಒಂದು ಪ್ರೈವೇಸಿ ಫೋಟೋ ಆಗಿರ್ಬೋದು, ಆ ಥರ ಏನಾದರೂ ನಿಮಗೆ ಬೇಕಾಗಿದ್ದರೆ ಈ ಒಂದು ಚಾನಲ್ಗೆ ಜಾಯ್ನಿಂಗ್ ಆದ ಪರ್ಸನ್ಸ್ಗೆ ಮಾತ್ರ ಅದರ ಒಂದು ಮೋರ್ ಇನ್ಫಾರ್ಮೇಷನ್ನ ಕೂಡ ನಾವು ಪ್ರೊವೈಡ್ ಕೂಡ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಬನ್ನಿ, ಇವರ ಒಂದು ಕಂಪ್ಲೀಟ್ ಪ್ರೊಫೈಲ್ ಯಾವ ಥರ ಇದೆ ಅಂತೇಳಿ ತೋರಿಸ್ತಾ ಕೂಡ ಹೋಗ್ತೇನೆ. ಮಲೆನಾಡು ಆಂಟಿಯ ಒಂದು ಪ್ರೊಫೈಲ್ನ ನೋಡಿ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಹೆಸರು ರಮ್ಯಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ಊರು ಇವ್ರದ್ದು ಶಿವಮೊಗ್ಗದ ಒಂದು ತೀರ್ಥಹಳ್ಳಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ವಯ ಅವರಿಗೆ 34 ವರ್ಷ ಕೂಡ ಕಂಪ್ಲೀಟ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನನ್ನ ಒಂದು ಸೈಜ್ ನೋಡೋದಾದರೆ 40+38+42 ಅಂತೇಳಿ ಅವರ ಒಂದು ಸೈಜ್ನ ಕೂಡ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಗಂಡ ಇದ್ದರೂ ಕೂಡ ಕೈಯಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಗಂಡ ಇದ್ದರೂ ಕೂಡ ಯೂಸ್ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಯಾಕೆ ಏನಂತೇಳಿ ಎಲ್ಲ ಕೂಡ ಅವರ ಒಂದು ಜೀವನದಲ್ಲಿ ಆಗಿರುವ ಒಂದು ಕಷ್ಟದ ಸಂಗತಿಯಲ್ಲಿ ನಾನು ಫುಲ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತೇನೆ. ಹಾಗೆಯೇ ಕಾಚ ನೋಡೋದಾದರೆ ನೀವೇ ತಂದು ಹಾಕ್ತೀರಾ ಪ್ಲೀಸ್ ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆಯೇ ತೂತು ಗೂಟ ಬಯಸ್ತಿದೆ, ಕೊಡ್ತೀರಾ ಅಂತೇಳಿ ನಿಮಗೆ ಒಂದು ರಿಕ್ವೆಸ್ಟ್ನ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇದಿಷ್ಟು ಅವರ ಒಂದು ಬೇಸಿಕ್ ಪ್ರೊಫೈಲ್ನ ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ರೀಸನ್ಗೆ ಅವರು ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡನಿಂದ ಸುಖ ಇಲ್ಲ, ಅದಕ್ಕೆ ಡೈವರ್ಸ್ ಒಂದು ಕೊಡುವ ಒಂದು ಪ್ಲ್ಯಾನಿಂಗಲ್ಲಿ ಕೂಡ ಇದ್ದೇನೆ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಪ್ರತಿ ಒಂದು ಹೆಣ್ಣು ಕೂಡ ಜೀವನದಲ್ಲಿ ಬಯಸೋದು ಎಲ್ಲ ಗಂಡಂದಿರ ಅಂದರೆ ಎಲ್ಲರಿಂದ ಕೂಡ ಸುಖ ಬಯಸಲಿಕ್ಕಾಗಲ್ಲ. ಸೊ ಅವರ ಒಂದು ಗಂಡ ಏನಿರ್ತಾನಲ್ಲ ಅವನಿಂದ ಕೂಡ ನಾವು ಸುಖ ಬಯಸಬೇಕಂತೇಳಿ ಪ್ರತಿ ಒಬ್ಬರ ಒಂದು ಆಸೆ ಕೂಡ ಆಗಿರುತ್ತೆ. ಬಟ್ ಗಂಡ ನೋಡಿದರೆ ಯಾವುದೇ ರೀತಿಯಾಗಿ ಅವರಿಗೆ ಏನು ಕೂಡ ಕೈಯಲ್ಲ ಆ ಥರ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಕೂಡ ಡೈವರ್ಸ್ ಕೊಡಬೇಕನ್ನೋ ಒಂದು ಪ್ಲ್ಯಾನಿಂಗ್ ಕೂಡ ಮಾಡುತ್ತಿದ್ದೇನೆ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸಲ್ಲಿ ಕೂಡ ಅಪ್ಡೇಟ್ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನೋಡಿ, ಜೀವನದಲ್ಲಿ ಸುಖ ಇಲ್ಲ ಅಂತ ಇದೆಲ್ಲ ಕೂಡ ಪ್ರಯತ್ನ ಮಾಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಮ್ಮದು ಟೋಟಲ್ ಆಗಿ 25 ಎಕರೆ ಹೊಲ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಅಗ್ರಿಕಲ್ಚರ್ ಲ್ಯಾಂಡ್ ಇವ್ರದ್ದು ಒಂದು 25 ಎಕರೆಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೇಲಿ ಮದುವೆ ಆಗಿ 8 ವರ್ಷ ಆಯಿತು, ಆದರೂ ಕೂಡ ದಪ್ಪ ಇದ್ದೀನಿ ಅಂತ ಕೈಯಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಮದುವೆ ಆದ 1 ತಿಂಗಳ ಮಾತ್ರ ಅವರು ಚೆನ್ನಾಗಿ ಕೈದರು, ಬಟ್ ಅಲ್ಲಿ ಇವಾಗ ತನಕ ಏನು ಕೂಡ ಕೈದಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ಮನೆಯ ಕೆಲಸಕ್ಕೆ ಬರುವ ಒಬ್ಬ ಮುದುಕನ ಜೊತೆ ಕೂಡ ಕೇಯಿಸಿಕೊಂಡು ಸುಖ ಕಾಣುತ್ತಿದ್ದೆ, ಬಟ್ ಅವರು ಕೂಡ ತೀರಿ ಹೋಗಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದೆಲ್ಲ ನೋಡಿ ಫ್ರೆಂಡ್ಸ್, ಅವರ ಒಂದು ಜೀವನದಲ್ಲಿ ಆಗುತ್ತಿರುವ ಒಂದು ಕಷ್ಟ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ನೂ ಕೂಡ ಇದೆ ನೋಡಿ, ಅದಕ್ಕೆ ದಿನಾಲು ಕೂಡ ಸೌತೆ ಮತ್ತು ಗಜ್ಜರಿ ಕೂಡ ಇಟ್ಟುಕೊಂಡು ನನ್ನ ಒಂದು ಜೀವನ ಕೂಡ ಸಾಗಿಸ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಯಾವ ಒಂದು ಹೆಣ್ಣಿಗೂ ಕೂಡ ಈ ಥರ ಕಷ್ಟ ಕೂಡ ಬರಬಾರ್ದು. ಗಂಡ ಇದ್ದರೂ ಕೂಡ ಸೌತೆ ಮತ್ತು ಗಜ್ಜರಿ ಹಾಕುವ ಒಂದು ಪರಿಸ್ಥಿತಿ ಕೂಡ ನಂದಾಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ಒಳ್ಳೆಯ ಒಂದು ಆಫರ್ ಕೂಡ ಕೊಟ್ಟಿದ್ದೇನೆ, ಒಂದು ಒಳ್ಳೆ ಗಂಡು ಕೂಡ ಹುಡುಕುತ್ತಿದ್ದೇನೆ ಅಂತೇಳಿ ಅವರ ಒಂದು ಆಫರ್ನ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾವ ಒಬ್ಬ ಪರ್ಸನ್ ಇವರಿಗೆ ಕೈದು ಸುಖ ಏನಿರ್ತಿರಲ್ಲ ಅವರಿಗೆ 1 ಎಕರೆ ಹೊಲ ಕೂಡ ಕೊಡುತ್ತೇನೆ ಅಂತೇಳಿ ಈ ಒಂದು ಆಫರ್ನ ಕೂಡ ಇಟ್ಟಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಜೀವನದಲ್ಲಿ ಅಷ್ಟೆಲ್ಲ ಇದ್ದರೂ ಕೂಡ ಇವರಿಗೆ 25 ಎಕರೆ ಹೊಲ ಆಗಿರ್ಬೋದು, ಅವರ ಆಸ್ತಿ ವಿವರ ಎಲ್ಲ ಆಗಿದ್ರೂ ಕೂಡ ಒಂದು ಸುಖ ಇಲ್ಲ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇದೆಲ್ಲ ಕೂಡ ನಮ್ಮ ಒಂದು ಆಸ್ತಿಯ ವಿವರ ಕೂಡ ಹೀಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ತೀರ್ಥಹಳ್ಳಿಯ ಹತ್ತಿರ ಒಂದು ಹಳ್ಳಿ ನಮ್ಮದು, ಅಲ್ಲಿ 3 BHK ಒಂದು ಬಂಗ್ಲೆ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಇದು 3 BHK ಒಂದು ದೊಡ್ಡ ಬಂಗ್ಲೆ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಅವ್ರದ್ದು. ಹಾಗೆಯೇ 2 ಟ್ರ್ಯಾಕ್ಟರ್ ಇದ್ದಾವೆ, 1 ಬೊಲೆರೋ ಕಾರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಇಮೇಜಸ್ ಏನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡಿಲ್ಲ. ಬಟ್ ಈ ಥರ ಒಂದು ಬೊಲೆರೋ ಪಿಕಪ್ ಕಾರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ 25 ಎಕರೆ ಅಡಿಕೆ ತೋಟ ಕೂಡ ಇದೆ, ಜೊತೇಲಿ ತೆಂಗಿನ ತೋಟ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಥರ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಹೇಳಿದ್ರಲ್ಲ, ಟೋಟಲ್ ಆಗಿ 25 ಎಕರೆ ಪ್ಲಸ್
ಒಂದು ಕೊಕೊನಟ್ ಲ್ಯಾಂಡ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೇಕಾದಷ್ಟು ಕೂಡ ಹಣ ಆಸ್ತಿ ಎಲ್ಲ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜೀವನದಲ್ಲಿ ಇವರಿಗೆ ಯಾವುದೇ ರೀತಿಯ ಒಂದು ಹಣ ಆಸ್ತಿ ಅದರ ಬಗ್ಗೆ ಒಂದು ಆಸೆ ಕೂಡ ಇಲ್ಲ. ಅಷ್ಟೆಲ್ಲ ಇದ್ದರೂ ಕೂಡ ಜೀವನಕ್ಕೆ ಒಂದು ಆಸೆ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಈ ಒಂದು ಪ್ರೊಫೈಲ್ನ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾರಾದರೂ ಒಬ್ಬ ಪರ್ಸನ್ ಈ ಥರ ಒಂದು ಕ್ವಾಲಿಟಿ ಏನಾದರೂ ಹೊಂದಿದರೆ 100% ನಾನು ಮದುವೆ ಆಗಿ ಗಂಡನಿಗೆ ಡೈವರ್ಸ್ ಕೂಡ ಕೊಡುತ್ತೇನೆ ಅಂತೇಳಿ, ಈ ಥರ ಕ್ವಾಲಿಟಿ ಫುಲ್ ಪರ್ಸನ್ ಒಬ್ಬ ಬೇಕು ಅಂತೇಳಿ ಅವರ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಅದನ್ನೆಲ್ಲ ಕೂಡ ತೋರಿಸ್ತಾ ಹೋಗ್ತೇನೆ. ತೂತನ್ನು ಕೈದು ಖುಷಿಪಡಿಸುವ ಒಂದು ಗಂಡು ಹೀಗಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಈ ಥರ ಕ್ವಾಲಿಟಿ ಇದ್ದರೆ 100% ಮದುವೆ ಆಗುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿ ಮಾಡುವ ಒಂದು ಸಾಮರ್ಥ್ಯನ ಹೊಂದಿರುವ ಮುದುಕ ಆದರೂ ಕೂಡ ಪರವಾಗಿಲ್ಲ, ನಾನು ಎತ್ತಿಕೊಡುತ್ತೇನೆ, ಬಟ್ ನೀವು ಮಾಡಲು ತುಂಬ ಗಟ್ಟಿಯಾಗಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ನೋಡಿ, ಈ ಹಿಂದೆ ಕೂಡ ಒಬ್ಬ ಮುದುಕನನ್ನು ನೋಡಿಕೊಂಡಿದ್ರು, ಅವರು ಕೂಡ ತುಂಬಾ ಚೆನ್ನಾಗಿ ಕೈತಿದ್ರಂತೆ, ಬಟ್ ಸಮ್ ರೀಸನ್ಸಿಂದ ಅವರು ತೀರ್ಕೊಂಡ್ರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನ್ನನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿದರೆ 1 ಎಕರೆ ಅಡಿಕೆ ತೋಟ ಕೂಡ ನಿಮ್ಮ ಹೆಸರಿಗೆ ಮಾಡಿಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಜೀವನದಲ್ಲಿ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಏನು ಕೂಡ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಜೀವನ ಮಾಡಿದರೆ 100% ನಾನು 1 ಎಕರೆ ಹೊಲ ಕೂಡ ಮಾಡಿ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೇಲಿ ನಿಮ್ಮ ಮೇಲೆ ನಮಗೆ ಸಂಪೂರ್ಣ ಒಂದು ನಂಬಿಕೆ ಅನ್ನೋದೇನಾದರೂ ಬಂದರೆ ನನ್ನ ಗಂಡನಿಗೆ ಒಂದು ಡೈವರ್ಸ್ ಕೂಡ ಕೊಟ್ಟು ನಿಮ್ಮನ್ನು ಮದುವೆ ಕೂಡ ಆಗುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ನಂಬಿಕೆ ಏನಾದರೂ ಉಳಿಸ್ಕೊಂಡು ಹೋದರೆ ಈ 1 ಎಕರೆ ಹೊಲ ಆಗಿರ್ಬೋದು ಅದನ್ನೆಲ್ಲ ಕೂಡ ಬಿಟ್ಟು 25 ಎಕರೆ ಒಂದು ಹೊಲದ ಒಂದು ಓನರ್ ಕೂಡ ನೀವೇ ಆಗ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಆವಾಗ ನಾನು ಗಂಡನಿಗೆ ಒಂದು ಡೈವರ್ಸ್ ಕೂಡ ಕೊಟ್ಟು ನಿಮ್ಮ ಒಂದು ಜೊತೆಯಲ್ಲಿ ನಾನು ಒಂದು ಒಳ್ಳೆಯ ಜೀವನ ಕೂಡ ನಡೆಸುತ್ತೇನೆ ಅಂತೇಳಿ, ಅವರ ಒಂದು ಜೀವನದಲ್ಲಿ ಆಗಿರುವ ಒಂದು ಕಷ್ಟ ಸುಖ ಎಲ್ಲ ಕೂಡ ನಿಮ್ಮ ಜೊತೆ ತುಂಬಾ ಹಂಚ್ಕೋಬೇಕಂತೇಳಿ ಈ ಥರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಜೀವನದಲ್ಲಿ ಆಗಿರುವ ಒಂದು ಬೇಸರದ ಒಂದು ಸಂಗತಿ ಕೂಡ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಯಾರಿಗಾದರೂ ಈ ಒಂದು ಪ್ರೊಫೈಲ್ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೂಡ ಕೊಡಿ, ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಮ್ಮ ಒಂದು ಚಾನಲ್ಗೆ ಇನ್ನೂ ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಯಾಕಂದರೆ ಇದರಲ್ಲಿ 100% ನಾನು ಗ್ಯಾರಂಟಿ ಕೊಡ್ತೇನೆ, ಒಂದಲ್ಲ ಒಂದು ಪ್ರೊಫೈಲ್ ನಿಮಗೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ ತನಕ ನೀವು ವೇಟ್ ಕೂಡ ಮಾಡಬೇಕಾಗುತ್ತೆ. ಯಾರಿಗೂ ಕೂಡ ಬೇಕಂದಾಗ ಹಾಗೆಯೇ ಪ್ರೊಫೈಲ್ಸ್ ಕೂಡ ಸಿಗಲ್ಲ, ಯಾಕಂದರೆ ಇದು ಯಾವುದೇ ರೀತಿಯ ಒಂದು ಮಾರ್ಕೆಟ್ ಆಗಿರಲ್ಲ ಫ್ರೆಂಡ್ಸ್. ಯಾಕಂದರೆ ಅವರಿಗೂ ಕೂಡ ಒಂದು ಕ್ವಾಲಿಟಿ ಫುಲ್ ಪರ್ಸನ್ ಕೂಡ ಈ ಥರ ಎಲ್ಲ ಕೂಡ ಇರಬೇಕಂತೇಳಿ ಇರುತ್ತೆ. ಆ ಒಂದು ಕ್ವಾಲಿಟಿ ನಿಮ್ಮ ಹತ್ರ ಇದ್ದರೆ 100% ನಾವು ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಅದನ್ನೆಲ್ಲ ಕೂಡ ಫಾರ್ವರ್ಡ್ ಕೂಡ ಮಾಡ್ತೇವೆ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಇನ್ನೂ ಕೂಡ ಯಾರಾದರೂ ಜಾಯ್ನಿಂಗ್ ಆಗದೇ ಇದ್ದರೆ ಫ್ರೆಂಡ್ಸ್, ಜಾಯ್ನಿಂಗ್ ಆದ ಪರ್ಸನ್ಸಿಗೆ ಮಾತ್ರ ಫಸ್ಟ್ ಪ್ರಿಯೋರಿಟಿ ಕೂಡ ಇರುತ್ತೆ. ಸೊ ಹಾಗಾಗಿ ಜಾಯ್ನಿಂಗ್ ಆಗಿ 100% ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳಿಸ್ತಾ ಕೂಡ ಹೋಗ್ತೇವೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ಪ್ರೊಫೈಲ್ ಡೀಟೇಲ್ಸ್. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.